ನೋಡಿದೆ ಹಾಗಿದೆ, ರಸ್ತೆ ಬಿಟ್ಟು ಮೈದಾನದಲ್ಲಿ ಸುತ್ತಾಕ್ತಾ ಇರೋದು. ಯಾರೋ ಪುರುಸತ್ ಜಾಸ್ತಿ ಇರೋ ಪ್ಲಾಂಟರ್ ಅಂತ ಕಾಣುತ್ತೆ. ಇದು ಪುರುಸತ್ತಲ್ಲ, ಒಂಥರ ಕಸರತ್ತು ಅಲ್ನೋಡು. ಯಾರು ಪರಿಚಯವಾಗ್ಲಿಲ್ಲ. ನನ್ನ ಹೆಸರು ನಂಜುಂಡ ಅಂತ. ಮೇಲ್ಪಾಡ ಸ್ಟೇಟ್ ಇದೆಯಲ್ಲ, ಅದ್ ನಮ್ದೇ. ಐ ಸಿ, ಐ ಆಮ್ ಕ್ಯಾಪ್ಟನ್ ಕುಮಾರ್, ರಿಟೈರ್. ಈಕೆ ನನ್ನ ಶ್ರೀಮತಿ ಮಾಧುವಿ ಅಂತ. ನಿಮ್ ಎಸ್ಟೇಟ್ ಪಕ್ಕದಲ್ಲಿ ಪುಷ್ಪಗಿರಿ ಎಸ್ಟೇಟ್ ಇದೆಯಲ್ಲ, ಅದ್ ನಮ್ದೇ. ಈ ಎಸ್ಟೇಟ್ ಗಳ ಪರಿಚಯ ನನ್ಗೆ ಅಷ್ಟಾಗಿಲ್ಲ, ಯಾಕೆಂದ್ರೆ ಐ ಆಮ್ ಜಸ್ಟ್ ಕಮಿಂಗ್ ಔಟ್ ಆಫ್ ದ ಕಾಲೇಜ್. ಹಾಗೆ ಮೋಟರ್ ಬೈಕ್ ಹೊಸದಾಗಿ ತಗೊಂಡು ಪ್ರಾಕ್ಟೀಸ್ ಮಾಡ್ತಾರೋ ಕಾಣುತ್ತೆ. ಹಾಗೇನಿಲ್ಲ, ನಾನು ಈಗ ಮೈದಾನದಲ್ಲಿ ಮೋಟರ್ ಬೈಕ್ ಓಡಿಸ್ತಾ ಇರೋದು ಇದೇ ಫಸ್ಟ್ ಟೈಮ್. ಬಿಡು ಮಾಡ್ಕೊಂಡು ನಮ್ಮ ಎಸ್ಟೇಟ್ ಕಡೆ ಬನ್ನಿ. ಓಕೆ ಶೋರ್. ಹಾಯ್, ನಮಸ್ತೆ. ಅಂಕಲ್, ಅಂಕಲ್, ಮನೇಲಿ ಗುಟ್ಟಾಕ್ ಕುಡ್ದು ಮಲಗೋದ್ ಬಿಟ್ಟು ಪಬ್ಲಿಕ್ ರೋಡಲ್ಲಿ ಏನಿದು? ಮತ್ನಲ್ಲಿ ಎತ್ತಲಾಗಾದ್ರೂ ಬಿದ್ರೆ ಏನ್ ಗತಿ? ಮಗು, ಇದ್ರ ಮತ್ತಿನ ವಿಷಯ ನಿನ್ ಗೊತ್ತಿಲ್ಲ. ಸಾಲು ಬಿಡು, ಇನ್ನೊಂದು ಜೋರಾಗಿ ಹಾಗೆ ಹಾಗೆ. ನೀವು ಲಿಮಿಟ್ ಮೀರ್ಬಿಟ್ರ ಕಾಡ್ನಲ್ಲಿ ಮರದ ಮೇಲೆ ಕೂತ್ಕೋಬೇಕಾದವರು ಬಂಗ್ಲೆ ಒಳಗೆ ಬಂದು ಕೂತ್ಕೊಂಡ್ಬಿಟ್ರ? ಎಲ್ಲೋ ಕೂತಿರ್ಬೇಕಾದವರು ಎಲ್ಲೆಲ್ಲೋ ಕೂತ್ಕೊಂಡ್ರವಾಗ ನೀವಿಲ್ಲಿ ಕೂತ್ಕೊಂಡ್ರೆ ತಪ್ಪೇನು? ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಆದ್ರೆ ನೀವು ಎಲ್ಲಿಂದ ಬಂದ್ರಿ ಅನ್ನೋದನ್ನ ಮಾತ್ರ ಮರ್ತು ಬಿಡ್ಬೇಡ್ರಪ್ಪ. ಅಂಕಲ್, ನೀವು ಅಷ್ಟೇ, ಎಲ್ಲೋ ಇರ್ಬೇಕಾದವರು ಎಲ್ಲೆಲ್ಲೋ ಹೋಗ್ತಾ ಇದ್ದೀರಾ. ಮಗು, ಎಲ್ಲೆಲ್ಲೋ ಹೋಗ್ತಾ ಇಲ್ಲ, ಲಿಮಿಟ್ ಅಲ್ಲೇ ಹೋಗ್ತಾ ಇದ್ದೀನಿ. ಅಬ್ಬಾ, ಅಂಕಲ್ ನೀ ಸ್ವಲ್ಪ ರೆಸ್ಟ್ ತಗೊಳ್ಳಿ. ಮಗು, ಮಗು, ಇದೇನ್ ನಮ್ಮೂರು ಟಾರ್ ರೋಡ್ ಅಲ್ಲ ಇಷ್ಟೊಂದು ಮೆತ್ತಿಗಿದೆ? ಅಯ್ಯೋ, ಯಾವ ರೋಡ್ ನೋಡುದು ಹಳ್ಳಾಕೊಳ್ಳ, ಇದಕ್ಕಿದ್ದಾಗ ಇದೇನು ರಬ್ಬರ್ ರೋಡು? ಅಂಕಲ್ ಏನಂತೆ, ಬೈಸ್ಕಲ್ ಅಂತ್ಯ? ಈಗ ತಕ್ಕೊಟ್ಟು ಮೋಟರ್ ಬೈಸ್ಕಲ್ ಜೊತೆಗೆ ಬೈಸ್ಕಲ್ ಬರಬೇಕೇನಯ್ಯ? ಸುಮ್ನೆ ಬೈಸ್ಕೋಬೇಡ, ಸುಮ್ನೆ ಇರು. ಅಂಕಲ್,
ನೀವ್ ಯದ್ವಾ ತದ್ವಾ ಕುಡಿದು ಇಷ್ಟೊಂದು ತಡಬಡಾಯಿಸ್ತಿರೋದು ನಾನು ನೋಡ್ತಿರೋದು ಇದೇ ಫಸ್ಟ್ ಟೈಮ್. ಫಸ್ಟ್ ಟೈಮ್ ಮಗು, ಇಂಥ ದುರಭ್ಯಾಸಗಳೆಲ್ಲ ಫಸ್ಟ್ ಟೈಮ್ ಚೆನ್ನಾಗಿದೆ ಅಂತಲೇ ಅನ್ಸುತ್ತೆ. ಅದೇ ದುರಭ್ಯಾಸದ ಗಮ್ಮತ್ತು. ಏ ನಂಜು, ಈ ದುರಭ್ಯಾಸಗಳಿಗೆ ನೀನ್ ಗುಲಾಮ್ನ ಆಗ್ಬಾರ್ದು. ನಾನ್ ಹೇಳ್ದಾಗ ನೀನ್ ಕೇಳ್ಬೇಕು, ನಾನ್ ಮಾಡ್ದಾಗೆ ನೀನ್ ಮಾಡ್ಕೂಡ್ದು. ಕಾರ್ ಸ್ವಲ್ಪ ಟ್ರಬಲ್ ಕೊಡ್ತು, ಡ್ರೈವರ್ ಮೆಕ್ಯಾನಿಕ್ ಕರ್ಕೊಂಡ್ಬರಕ್ ಹೋಗಿದ್ದಾರೆ. ಈಗ ರಸ್ತೆಯಲ್ಲಿ ಕಾರ್ ಕೆಟ್ಟು ಗಂಡ ಹೆಂಡತಿ ಕಣ್ಕೊಂಡ್ ಬಿಡ್ತಾ ನಿಂತಿರೋದನ್ನ ನಾನ್ ನೋಡ್ತಾ ಇರೋದು ಇದೇ ಫಸ್ಟ್ ಟೈಮ್. ಏನ್ ಗಂಡ ಹೆಂಡತಿ ನೋಡ್ತಾ ಇರೋದೇ ಫಸ್ಟ್ ಟೈಮ್? ನೋಡಿ, ಇಲ್ಲೇ ಒಂದ್ ಫರ್ಲಾಂಗ್ ಅಲ್ಲಿ ನಮ್ ಮೆಸ್ಟೇಜ್ ಬಂಗ್ಲೆ ಇದೆ, ಬನ್ನಿ ಹೋಗೋಣ. ನಮ್ ಬಂಗ್ಲೆ ನೀವು ಕಾಲ್ದಲ್ಲಿ ಹೋದ್ರೆ ಜಸ್ಟ್ ಹಾಫ್ ಎ ಮೈಲ್, ಇನ್ನೇನ್ ನಮ್ ಡ್ರೈವರ್ ಮೆಕ್ಯಾನಿಕ್ ಕರ್ಕೊಂಡ್ ಬಿಡ್ತಾನೆ. ಈಗ ತೊಂದ್ರೆ ನೋಡಿದ್ರ, ನಮ್ಮಿಬ್ಬರ ಮನೆಗಳು ಇಷ್ಟು ಹತ್ತಿರದಲ್ಲಿದ್ರು ನಮ್ಗಳ ಮನಸ್ಸು ಎಷ್ಟೋ ದೂರದಲ್ಲಿದ್ದಾಗಿದೆ. ಇನ್ನು ಮೇಲೆ ನಮ್ ಮನಸ್ಸುಗಳು ಹತ್ತಿರವಾಗ್ಬೇಕು. ನಿಮ್ ಡ್ರೈವರ್ ಗಾಡಿ ರೆಡಿ ಮಾಡ್ಕೊಂಡ್ ಬಂದ್ ಹೇಳಾದ್ರೆ ನಾನ್ ಏರ್ಪಾಡ್ ಮಾಡ್ತೀನಿ. ನಡೀರಿ ಹೋಗೋಣ. ಮೇಡಮ್ ಪ್ಲೀಸ್. ವೆರಿ ಸಾರಿ ಮಿಸ್ಟರ್ ನಂಜುಂಡ, ಎಸ್ಟೇಟ್ಗೆ ಸಂಬಂಧವಾಗಿ ಅವ್ರ ಬೆಳಗ್ಗೆ ಕರಿಕೋಟೆಗೆ ಹೋಗ್ಬೇಕಾಯ್ತು. ಎಡಕಲ್ ಪ್ರೋಗ್ರಾಮ್ ಇನ್ನೊಂದ್ ದಿವಸ ಇಟ್ಕೊಳ್ಳೋಣ ಅಂತ ಹೇಳಿದ್ರೆ ಬಿಡಿ ಮಾದಿ ಅವ್ರೆ, ತುಂಬಾ ಆಸೆಯಿಂದ ಹಾಕಿ ಪ್ರೋಗ್ರಾಮ್ ಅಂದು ಇಷ್ಟು ನಿರಾಸೆ ಕ್ಯಾನ್ಸಲ್ ಆದದ್ದು ನನ್ನ ಲೈಫ್ ಇದೇ ಫಸ್ಟ್ ಟೈಮ್. ನೀವು ಬೇಜಾರ್ ಮಾಡ್ಕೋಬಾರ್ದು ಅಂತ ಅವ್ರ ಪರವಾಗಿ ನಾನ್ ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ. ಬೇಜಾರ್ ಮಾಡ್ಕೊಳ್ತಾ ಇರೋ ಕಾಲ ಹೇಳಿ, ನನ್ನ ಮನಸ್ಸಿಗೆ ಬಹಳ ಬಹಳ ಬೇಜಾರಾಗಿದೆ. ಈಗ ಏನ್ ಮಾಡೋಕ್ಕಾಗುತ್ತೆ ಹೇಳಿ? ನೋಡಿ, ನನಗ್ ಬೇಜಾರಾಗ್ಬಾರ್ದು ಅನ್ನೋ ಮನಸ್ಸು ನಿಮಗಿದ್ರೆ ಬನ್ನಿ, ನಾವಿಬ್ರೆ ಎಡ್ಕಲ್ ಗುಡಕ್ಕೆ ಹೋಗಿ ಬಂದ್ಬೇಡ. ನಾವಿದ್ರೇನೆ? ಹಾ, ನಾವಿಬ್ರೆ. ಈಗ ನೀವ್ ನನ್ ಜೊತೆಲಿ ಬರ್ತಿರೋ ಅಲ್ವ ಹೇಳಿ, ಇಲ್ಲ ನಾನು ಹೊಟ್ಟ ಹಾಕಿ. ನೀವು ತುಂಬಾ ಕೋಪ ಮಾಡ್ಕೊತೀರಲ್ಲ, ನಾನ್ ಬರ್ಲೇಬೇಕೆ? ಎಸ್, ಬರ್ಲೇಬೇಕು. ಏನ್ ನನ್ನಂತ? ನಾನ್ ಹೇಳಿದ್ರೆ ತಪ್ಪು ತಿಳ್ಕೊಳಲ್ಲ ತಾನೆ? ಇಲ್ಲ ಹೇಳಿ. ನಿಮ್ಮಂತ ಬ್ಯೂಟಿಫುಲ್ ಲೇಡಿನ ನನ್ ಮೋಟಿವೇಷನ್ ಕರ್ಕೊಂಡು ಇದೇ ಫಸ್ಟ್ ಟೈಮ್. ಕುತ್ಕೊಳ್ಳಿ. ಈ ಮೋಟಿವೇಷನ್ ಕೊಟ್ಟು ಪ್ರಯಾಣ ಮಾಡ್ತಿರೋದು ನನ್ಗೆ ಇದೇ ಫಸ್ಟ್ ಟೈಮ್. ನೀವು ನನ್ ಗಟ್ಟಿಯಾಗಿ ಇಟ್ಕೊಂಡು ಹೋದ್ರೆ ಬ್ಯಾಲೆನ್ಸ್ ತಪ್ಪೋಗುತ್ತೆ, ಕೆಳಗೆ ಬಿದ್ಬಿಡ್ತೀರಾ. ದಟ್ಸ್ ಇಟ್. ಅದು ಅಲ್ಲಿ ಕಾಣ್ತಿದ ನೋಡಿ, ಅದೇ ಎಡ್ಕಲ್ ಗುಡ್ಡದ ಕವಿ. ಇನ್ನು ನನ್ನ ಕೈಲಿ ನಡೆಯೋಕ್ಕಾಗಲ್ಲಪ್ಪ, ಸುಸ್ತಾಗೋಯ್ತು. ಈ ಜಾಗ ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಭಯಂಕರವಾಗಿದೆ. ಇವತ್ತು ನನ್ನ ಮನಸ್ಸಿಗೆ ಮನೆಗಿಂತ ಈ ಪ್ರಕೃತಿ ಮಡ್ಲೆ ಹೆಚ್ಚು ಹಾಯ ಕಾಣಿಸ್ತಾ ಇದೆ. ಈ ಸ್ಥಳಕ್ಕಿಂತ ಮೇಲಿರೋ ಗುಹೆ ನಿಮ್ ಮನಸ್ಸಿಗಿನ್ನೂ ಹೆಚ್ಚಿನ ಸಂತೋಷ ಕೊಡುತ್ತೆ. ಹೇಳಿ ಹೋಗೋಣ. ಎಂಟು ಸಾವಿರ ವರ್ಷಗಳ ಹಿಂದೆ ಶಿಲಾಯುಗ ಜನ ಇಲ್ಲಿ ವಾಸವಾಗಿದ್ರು ಅನ್ನಕ್ಕೆ ಈ ಚಿತ್ರಗಳೇ ಸಾಕ್ಷಿ. ಬನ್ನಿ ಹೋಗೋಣ.
ಬನ್ನಿ. ಬ್ಯೂಟಿಫುಲ್, ವಂಡರ್ಫುಲ್. ಹೇಗಿದೆ ಗುಹೆ, ನಿಮಗೆ ತುಂಬಾ ಹಿಡಿಸ್ತು ಅಲ್ಲ? ಇಲ್ಲಿಗೆ ಬಂದ್ಮೇಲೆ ನಮಗೂ ಪ್ರಪಂಚಕ್ಕೂ ಸಂಬಂಧವೇ ಕಡಿದು ಹೋಗಿದೆ ಅನ್ನಿಸ್ತಾ ಇದೆ. ನೋ 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 ನೋ, ಜಸ್ಟ್ ವೇಟ್. ನೋಡಿದ್ರ ನಿಮ್ಗೆ ಅಷ್ಟು ತಾಳ್ಮೆ ಇಲ್ಲ. ಇನ್ನೊಬ್ಬರಿಗೆ ನನಗೆ ಸರ್ವ್ ಮಾಡ್ತಿರೋದು ಇದೇ ಫಸ್ಟ್ ಟೈಮ್. ನೀವೇನೋ ಮಖ ತೊಳ್ಕೊಂಡು ಆಯಾಸ ಪರಿಹಾರ ಮಾಡ್ಕೊಂಡ್ಬಿಟ್ರಿ, ನನಗಂತೂ ಅಷ್ಟರಲ್ಲೇ ಸಮಾಧಾನವಾಗಲ್ಲ. ಈ ನೀರು ಸಾಧಾರಣ ನೀರಲ್ಲ, ಸಂಜೀವಿನಿ. ಇದ್ರಲ್ಲಿ ಒಂದ್ ಸತಿ ಹೊರಳಾಡಿದ್ರೆ ಸಾಕು, ಐದ್ ದಿವಸದ ಆಯಾಸ 5 ನಿಮಿಷದಲ್ಲಿ ಪರಿಹಾರ ಆಗ್ಬಿಡುತ್ತೆ. ಇನ್ನೋ ಅವರೇ, ನನಗೆ ಪ್ರಪಂಚ ಬೇಜಾರಾದಾಗ ಇಲ್ಲಿಗೆ ಬಂದು ಎಮ್ಮೆ ಹಾಕಿ ಬಿದ್ಕೊಂಡ್ಬಿಡ್ತೀನಿ. ನಿಮಗೂ ಪ್ರಪಂಚ ಬೇಜಾರೆ ಏನಪ್ಪ ಅಂತ ತಾಪತ್ರಯ? ಯಾಕೋಪ್ಪ ಗೊತ್ತಿಲ್ಲ, ಒಂದೊಂದ್ಸತಿ ಹಾಗಾಗ್ಬಿಡುತ್ತೆ. ಆದ್ರೆ ಈ ಸತಿ ನೀನ್ ನನ್ನ ಜೊತೆಲಿ ಇದ್ದೀರ ನೋಡಿ, ಏನೋ ಒಂಥರ ಖುಷಿ. ನನಗೆ ಈ ತರ ಖುಷಿ ಆಗ್ತಿರೋದು ಇದೇ ಫಸ್ಟ್ ಟೈಮ್. ಇದೇನಿದು ಕಲ್ಲಲ್ಲಿ ಮೈ ಉಜ್ಕೋತಾ ಇದ್ದೀರಿ? ಈ ಎಮ್ಮೆಗೆ ಕಲ್ಲಲ್ಲಿ ಮೈ ಉಜ್ಕೊಂಡ್ರೆ ಹಿತ. ದಯವಿಟ್ಟು ಸ್ವಲ್ಪ ಬೆನ್ನು ಉಚ್ಚುತ್ತೀರಾ? Thank you.
ಯಾಕೆ ಕಳ್ತಾ ಇದ್ದೀರಾ? ಪಾವನ ಗಂಗೆಯಾಗಿದ್ದ ನಾನು ಪಾಪಿಯಾಗಿ ಹೋದೆ ನಂಜುಂಡ, ಪಾಪಿಯಾಗಿ ಹೋದೆ, ಪಾಪಿಯಾಗಿ ಹೋದೆ. ನಾನು ತಪ್ಪು ಮಾಡ್ಬಿಟ್ಟೆ, ಕ್ಷಮಿಸ್ಬಿಡಿ. ಇದ್ರಲ್ಲಿ ನಿಮ್ ತಪ್ಪೇನೂ ಇಲ್ಲ, ತಪ್ಪೆಲ್ಲ ನಂದೆ, ತಪ್ಪೆಲ್ಲ ನಂದೆ, ತಪ್ಪೆಲ್ಲ ನಂದೆ. ಪಾಪಿ, ಹಬ್ಬದ ದಿವಸ ನಿನ್ ಕಿವಿಗೊಂದು ಸಿಹಿ ಸುದ್ದಿ. ಏನು ಅಂತ ಕೇಳು. ಏನ್ ಹೇಳಿ? ಈ ಅರ್ಜುನ್ ಸನ್ಯಾಸಿ ನಮ್ಮ ದೇವಿಕಿನ ಪ್ರೀತಿಸ್ತಾನಂತೆ. ಏನೇನ್ ಹೇಳ್ತಿ? ಅದನ್ನ ಆಮೇಲೆ ಯೋಚನೆ ಮಾಡೋಣ. ನಿಮ್ಮೆಲ್ರಿಗೂ ಊಟಕ್ಕೆ ರೆಡಿ ಮಾಡ್ತೀವಿ. ಅಮ್ಮ ದೇವಕಿ, ನೀನ್ ಸ್ವಲ್ಪ ಬಾಮ. ನೀನೇನ್ ಹೇಳ್ತೀಯಾ ಅಂಕಲ್? ಈಗಿನ ಕಾಲದ ಹುಡುಗರು ಆಗಾಗ್ಗೆ ಸನ್ಸೋ ಹುಡುಗಿರ್ನೆಲ್ಲ ಪ್ರೀತಿಸ್ತೀವಿ ಪ್ರೀತಿಸ್ತೀವಿ ಅಂತಾನೆ ತಿಳ್ಕೊಂಡಿರ್ತಾರೆ. ಆದ್ರೆ ಆ ಹುಡುಗಿನೂ ಪ್ರೀತಿಸ್ಬೇಕು ಅಂತ ಅವ್ರ ಮಂದ ಬುದ್ಧಿ ಹತ್ತಲ್ವಲ್ಲ. ಏನ್ ನಿಮ್ ಹುಡುಗಿ ನಮ್ಮ ಮಗುನ ಹೀಗೆ ಪದೇ ಪದೇ ಗಬ್ಬೆಬ್ಬಿಸ್ತಾಳಲ್ಲ? ಅದು ಗಬ್ಬೆಬ್ಬಿಸೋದಲ್ಲ, ಆಕೆ ಹಿಡಿಸ್ತಿರೋ ವಿಷಯನ ಒಂದೇ ಮಾತಿನಲ್ಲಿ ಕಚಕ್ ಕಚಕ್ ಅಂತ ಕತ್ತರಿಸಿ ಹಾಕೋದು ಆಕೆ ಸ್ವಭಾವ. ಮೊದಲು ಇವ್ರ ಬುದ್ಧಿ ಸ್ವಂಪಾಗಿ ಬೆಳಿಲಿ, ಆಮೇಲೆ ದೊಡ್ಡ ದೊಡ್ಡ ವಿಚಾರಕ್ಕೆ ಬರೋಣ. ದೇವಕಿ, ಈಗ ಪ್ರತಿಯೊಂದು ಮಾತನ್ನು ಕಚಕ್ ಕಚಕ್ ಮಾಡ್ಬಿಟ್ರೆ ಹಾಗೆ ಸುಮ್ಮನೆ ನಮ್ಮ ಮಗುನ ಒಪ್ಕೋ. ಆಮೇಲೆ ಅವನ ಬುದ್ಧಿ ನಿನಗೆ ಸರಿ ಬೆಳೆದಿದ್ರೆ ನಿನ್ನ ಮನಸ್ಸಿಗೆ ಹೇಗ್ ಬೇಕೋ ಹಾಗೆ ನೀನೇ ಅವನ ಬುದ್ಧಿನ ಕಚಕ್ ಕಚಕ್ ಮಾಡಬಹುದಲ್ಲ. ಹೇಳೋ ಬುದ್ಧಿನ ಹೆಣ್ಣು ಹೇಳಿದ್ರೇನೆ ಒಂದು ಗಮ್ಮತ್ತು. ಏನ್ ಡಾಕ್ಟರ್? ಎಸ್ ಎಸ್. ದೇವಕಿ, ನಮ್ಮ ಮಗು ನೀನು ಒಪ್ಕೊಳ್ಳೋದೇ ತಡ, ಅವ್ರ ತಂದೆಗೆ ನಾನು ಕಾಗದ ಬರೆಯೋದೇ ತಡ, ಅವ್ರ ಕಾರ್ ಹತ್ತೋದೇ ತಡ, ನಿಮ್ ಮನೆ ಬಾಗಿಲು ಬಂದು ಇಳಿಯೋದೇ ತಡ, ಮದುವೆ ನಿಷ್ಕರ್ಷ ಆಗೋದೇ ತಡ. ಅಂಕಲ್, ನಿಮ್ ಮಾತಿಗೆ ಸ್ವಲ್ಪ ತಡೆ ಹಾಕಿ. ಅದೆಲ್ಲ ತಡವಾದ್ರೂ ಪರವಾಗಿಲ್ಲ, ಈಗ ಊಟಕ್ಕೆ ತಡವಾಗದ್ ಬೇಡ. ನನ್ನ ಮಾತು ಈ ಕಚಕ್ ಕಚಕ್ಕೆ. ಮಿಸ್ಟರ್ ಮುತ್ತಣ್ಣ, ನಮ್ ದೇವಕಿ ಇಷ್ಟೊತ್ತು ನಿಮ್ ಮಾತ್ ಕತ್ತರಿಸಿದ್ದಾಯ್ತು, ಹೇಳಿ ಊಟ ಕತ್ತರಿಸೋಣ. ಆದ್ರೆ ಒಂದ್ ಕಂಡೀಷನ್ ಕ್ಯಾಪ್ಟನ್, ನಾಳೆ ನೀವು ನಿಮ್ ಸಂಸಾರ ಸಮೇತ ನಮ್ ಮನೆಗೆ ಊಟಕ್ಕೆ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರೇನೆ ನಾನ್ ಇವತ್ ನಿಮ್ ಮನೇಲಿ ಊಟ ಮಾಡೋದು. ಇಟ್ಸ್ ಆಲ್ ರೈಟ್. ನಮಸ್ತೆ. ಏನ್ರಿ ಕಾಟ ಲುಕ್ಕಿ, ಹುಲಿ ಶಿಕಾರಿ ಮಾಡ್ತೀನಿ, ಹಂದಿ ಶಿಕಾರಿ ಮಾಡ್ತೀನಿ ಅಂತ ಮೀಸೆ ತಿರುವಿದ್ದು ತಿರುವಿದ್ದೆ ಮನೆಯಲ್ಲಿ. ಅದು ಹಗಲ ಹೊತ್ತಲ್ಲಿ ಒಂದ್ ಹುಡುಗಿ ನಿಮಗ್ ಗೊತ್ತಾಗ ನಿಮ್ಮನ್ನು ಮುಟ್ಟಿದ್ದಕ್ಕೆ ಹಾತಾಡ್ಕೊಂಡು ಹಾಳು ಬಿದ್ರಲ್ಲಪ್ಪ. ನಿಮ್ಮಂತ ಧೈರ್ಯಶಾಲಿಗಳನ್ನ ನಾನ್ ನೋಡ್ತಿರೋದು ಇದೇ ಫಸ್ಟೇ. ದೇವಕಿಯವರೇ, ಬೆಂಕಿ ಇರ್ಬೇಕಾ ಜಾಗದಲ್ಲಿ ಒಂದ್ ಹೆಣ್ಣಿರೋದು ನಾನ್ ನೋಡ್ತಿರೋದು ಇದೇ ಫಸ್ಟೇ. ಹೌದ್ರಿ, ಹೆಣ್ಣೆ ಬೆಂಕಿ, ಬೆಂಕಿನೇ ಹೆಣ್ಣು. ಮಿಸ್ಟರ್ ನಂಜುಂಡ, ಬೆಂಕಿಯಿಂದ ಮನೆ ಬೆಳಗಿಸ್ಲೂಬಹುದು, ಮನೆ ಸುಳ್ಳಬಹುದು, ಮೈ ಕಾಯಿಸ್ಕೊಳ್ಳಬಹುದು, ಕೈ ಸುಟ್ಕೊಳ್ಳಬಹುದು. ಬೆಂಕಿನ ನಾವ್ ಹೇಗ್ ಉಪಯೋಗಿಸ್ಕೊಳ್ತೀವೋ ಹಾಗೆ ಹೆಣ್ಣು ಅಷ್ಟೇ. ಹೆಣ್ಣಿನ್ಲೆ ಬದುಕು, ಹೆಣ್ಣಿನ್ಲೆ ಕೆಡುಕು. ವೆಲ್ ಸೆಟ್ ದೇವಕಿ, ವೆಲ್ ಸೆಟ್. ಏನಪ್ಪ ನಂಜುಂಡ, ನೀನು ಹೆಣ್ಣಿಂದ ಬದುಕ್ಬೇಕು ಇಲ್ಲ ಕೆಡ್ಬೇಕು? ಭಾವ, ಅಷ್ಟು ದೊಡ್ಡ ಪ್ರಶ್ನೆ ಎಲ್ಲ ಹಾಕ್ಬೇಡಿ, ಅದೆಲ್ಲ ಅವ್ರಿಗೆ ಖಂಡಿತ ಗೊತ್ತಾಗಲ್ಲ. ಏನಿದ್ರು ಅವ್ರಿಗೆ ಒಂದ್ ಹೆಣ್ಣಿನ ಸ್ನೇಹ ಮಾತ್ರ ಬೇಕು. ಶುರು ಆಯ್ತು ನಿಮ್ ಖಚಕ್ಕು. ದೇವಕಿ, ನಂಜುಂಡ ಈ ಕಾಲದ ಸೋಷಿಯಲ್ ಸೊಫಿಸ್ಟಿಕೇಟೆಡ್ ಹುಡುಗ ಅಷ್ಟೇ, ಸುಮ್ಮನೆ ಯಾಕೆ ಅವನ್ ಹೀಗೆ ಚುಡಾಯಿಸ್ತೀಯ? ಏರಯ್ಯ, ನೀನ್ ಬಂದಿದೀಯ, ಮಾಮೂಲಾಗಿ ಒಂದಿಷ್ಟು ಕಾರ್ಡ್ಸ್ ಆಡೋಣ ಅಂತಂದ್ರೆ ಇಂಟ್ರೆಸ್ಟಿಂಗ್ ಪ್ಲೇಯರ್ ಮಾಧುವಿನೇ ಮನೆಯಲ್ಲಿಲ್ಲ. ಹೋಗ್ಲಿ, ನಮ್ ದೇವಕಿ ಆದ್ರೂ ಆಡ್ತಾಳ ಅಂತಂದ್ರೆ ಕಾರ್ಡ್ಸ್ ಮುಟ್ಟಿದ್ರೆ ಕೈ ತೊಳ್ಕೋಬೇಕು ಅಂತಾಳೆ. ನಾನು ಅದಕ್ಕೋಸ್ಕರ ಬರ್ಲಿಲ್ಲ ಕ್ಯಾಪ್ಟನ್. ಇವತ್ ಯಾಕೋ ಬೆಳಿಗ್ಗೆನೆ ಏನಾಯ್ತಪ್ಪ, ದೇವಕಿ ಅವ್ರಿಗೆ ಎಡ್ಕಲ್ ಗುಡ್ಡ ತೋರಿಸ್ಬೇಕು ಅಂತ ಮನಸ್ಸಾಯ್ತು, ಅದಕ್ಕೆ ಬಂದೆ. ದೇವಕಿಯವ್ರೆ, ಹೋಗೋಣ, ಬರ್ತೀರಾ? ರೀ ಮಿಸ್ಟರ್, ಅಷ್ಟು ಸರಾಗವಾಗಿ ಕರಿತಿದ್ದೀರಲ್ಲ, ನಾನು ನಿಮ್ ಗರ್ಲ್ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಗುಂಪಿಗೆ ಸೇರಿಸ್ಕೊಂಡ್ಬಿಟ್ರಾ? ದೇವಕಿ, ಪ್ರೀತಿಯಿಂದ ಕರೀತಾ ಇದ್ದೇನೆ, ಹೋಗ್ಬಿಟ್ ಬಾ. ಭಾವ, ಹಾಗೆಲ್ಲ ಹೋಗಕ್ ನನ್ಗೆ ಇಷ್ಟವಿಲ್ಲ. ಅವ್ರಿಗೆ ನನ್ನ ಜೊತೆ ಬರಕ್ ಭಯ ಕ್ಯಾಪ್ಟನ್, ಭಯ. ಭಯವೇ ಎಂಥಾದ್ರಿ ಭಯ, ಅದು ನಿಮ್ಮನ್ ಕಂಡ್ರೆ ಛೇ. ದೇವಕಿ, ನಂಜುಂಡ ನಮ್ ಫ್ಯಾಮಿಲಿಯಲ್ಲಿ ಒಬ್ಬ ಅಂತ ನನ್ನ ಭಾವನೆ, ನಾವಂತೂ ಇನ್ನೂ ಹೋಗೋದಕ್ಕಾಗ್ಲಿಲ್ಲ, ನೀನದು ಹೋಗ್ಬಾ. ಸರಿ ಭಾವ.
ಥ್ಯಾಂಕ್ ಯು ಸೋ ಮಚ್ ದೇವಕಿಯವರೆ, ನಮ್ ಪಿಕ್ನಿಕ್ ಕಡೆ ಕಟ್ಟಕ್ಕೆ ಒಂದಿಷ್ಟು ಕಾಫಿ ಬಿಸ್ಕತ್ ಎಲ್ಲ ತಗೊಳ್ಳಿ. ನಂಜುಂಡ, ನಿನ್ ಪುಣ್ಯ ಒಪ್ಕೊಂಡ್ಲು. ದೇವಕಿ, ನಿಮ್ಮಂತ ಏನ್ ನನ್ನಂತ ನಿಮ್ಮಂತ ಹಟ್ವಾದಿ ಹುಡುಗಿನ ವಾಪ್ಸಿ ಪಿಕ್ನಿಕ್ ನಾನು ಕರ್ಕೊಂಡು ಹೋಗ್ತಿರೋದು ಇದೇ ಫಸ್ಟ್ ಟೈಮ್. ಹೊರಡೋಕ್ ಇಷ್ಟ ಇಲ್ದೆ ಇದ್ರು ಹೋಗ್ಲಿ ಪಾಪ ಅಂತ ನಿಮ್ಮಂಥವ್ರ ಜೊತೆ ನಾನ್ ಪಿಕ್ನಿಕ್ ಹೊರಟಿರೋದು ಇದೇ ಫಸ್ಟ್ ಟೈಮ್. ಭದ್ರವಾಗಿ ಇಟ್ಕೊಳ್ಳಿ, ಇಲ್ದೇ ಇದ್ರೆ ಬಿದ್ಬಿಡ್ತೀರಾ. ನಾನು ಅಷ್ಟು ಸುಲಭವಾಗಿ ಬಿದ್ಬಿಡೋಳಲ್ಲ, ಹೊರಡಿ. ಹೇಗಿದ್ದಾರೆ, ಆರೋಗ್ಯ ತಾನೆ? ಪರವಾಗಿಲ್ಲ, ಆರೋಗ್ಯವಾಗಿ ಇದ್ದಾರೆ. ವೆರಿ ಗುಡ್. ನಾನ್ ಸ್ವಲ್ಪ ಬಲ್ಪ್ ಹೌಸ್ ಕಡೆ ಹೋಗಿ ಬರ್ತೀನಿ. ಬಸ್ ಟೀ ಮಾಡ್ಕೊಟ್ಲ? ಹೋಗ್ಬಿಡ್ದಲ್ಲ ದೇವಕಿ. ಮಾಧ್ವಿ, ನಾನು ಹೇಳೋದೇ ಮರ್ತು ಬಿಟ್ಟಿದ್ದೆ. ದೇವಕಿ ನಮ್ ನಂಜುಂಡ ಜೊತೆಲಿ ಎಡಕಲ್ ಗುಡ್ಡ ನೋಡಕ್ ಹೋಗಿದ್ದಾಳೆ. ನೋಡ್ದೆ ನಂಜುಂಡನ್ನ, ನಮ್ಮಿಬ್ಬರನ್ನೂ ಎಡಕಲ್ ಗುಡ್ಡ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದನು. ಕೊನೆಗೆ ಮೆತ್ತಿಗೆ ದೇವಕಿ ಒಬ್ಬಳೇ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಕಿಲಾಡಿ ಈ ವಿಷಯ ಹೇಳಿದ್ರಿ, ಕೋಪ ಬಂದೇ ಬರುತ್ತೆ ಅಂತ ಅನ್ಕೊತ್ತು. ಮಾಧ್ವಿ, ಅವರಿಬ್ಬರನ್ನು ಇಲ್ಲೇ ಬಿಟ್ಬಿಟ್ಟು ನಾವಿಬ್ರೆ ಒಂದ್ಸಲ ಹೋಗಿ ಬಂದ್ರೆ ಆಯ್ತು. ನೀವು ದೇವಕಿ ನಂಜುಂಡನ್ ಜೊತೆ ಕಳಿಸಿದ್ದು ನನಗೆ ಸ್ವಲ್ಪ ಇಷ್ಟ ಇಲ್ಲ. ಯಾಕೆ? ವಯಸ್ಸಿಗೆ ಬಂದ ಹುಡುಗಿನ ನಿಜನವಾದ ಸ್ಥಳಕ್ಕೆ ಅದು ನಂಜುಂಡಂಥವ್ರ ಜೊತೆ ಕಳಿಸ್ಬೋದೇ? ನಂಜುಂಡನ ವರ್ತನೆ ಬಗ್ಗೆ ನಿಮ್ಗೇನಾದ್ರೂ ಸಂದೇಹ ಹೇಳಿ. ನಾನು ಆ ಅರ್ಥದಲ್ಲಿ ಹೇಳ್ತಾ ಇಲ್ಲ, ನೀವೇ ಹೇಳಿಲ್ವೇ. ಕಾಮಾತುರಾಣ ನ ಭಯಂ ನ ಲಜ್ಜ ಅಂತ. ಮಾಧ್ವಿ, ದೇವಕಿ ನಿಮ್ ತಂಗಿ, ನಿನಗಿರುವಷ್ಟೇ ಆತ್ಮಸಂಯಮ, ಅವಳಿಗೂ ಇದೆ ಅನ್ನೋ ದೃಢ ನಂಬಿಕೆ ನನಗಿದೆ. ಹೆದರ್ಕೋಬೇಡ, ಧೈರ್ಯವಾಗಿರು. ದೇವಕಿ, ನಿಮ್ ಮನಸ್ಸಿಗೆ ಗುಹೆ ತುಂಬಾ ಹಿಡಿಸ್ತು ಅಲ್ಲ? ಇಂಥ ಪ್ರಶಾಂತವ ಸ್ಥಳಕ್ಕೆ ನನ್ನ ಕರ್ಕೊಂಡು ಬಂದಿದ್ದಕ್ಕೆ ನೀವು ಮೆನಿ 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 ಥ್ಯಾಂಕ್ಸ್. ಅರೆ ಯಾಕೆ ಸುಮ್ಮನೆ ನಿಂತ್ಕೊಂಡ್ಬಿಡ್ರಿ, ಬೆಟ್ಟ ಹತ್ ಬಂದಿದ್ದೀರಾ, ಮಖ ಎಲ್ಲ ಬೇಡ್ತಾ ಇದೆ, ಮಖ ತೊಳ್ಕೊಳ್ಳಿ, ಆಯಾಸ ಎಲ್ಲ ಪರಿಹಾರ ಆಗ್ಬಿಡುತ್ತೆ. ಸ್ವಲ್ಪ ಟವೆಲ್ ತಗೊಡ್ತೀರಾ? ಓ ಶೂರ್. ಸಾಧಾರಣವಾಗಿ ಹೆಂಗಸರು ಮಖ ತೊಳ್ಕೊಂಡ ತಕ್ಷಣ ಟಕ್ಕನ್ ಸೀರಾ ಸರ್ಗಲ್ಲಿ ಮಖ ಒರೆಸ್ಕೊಂಡ್ಬಿಡ್ತಾರೆ. ಆದ್ರೆ ನೀವ್ ಹಾಗಲ್ಲ, ಇದ್ರಲ್ಲೇ ಗೊತ್ತಾಗುತ್ತೆ ನೀವ್ ಎಷ್ಟು ಅಚ್ಚುಕಟ್ಟು ಅಂತ. ನೀವೇನೋ ಮಖ ತೊಳ್ಕೊಂಡು ಆಯಾಸ ಪರಿಹಾರ ಮಾಡ್ಕೊಂಬಿಟ್ರಿ, ನನಗಷ್ಟಲ್ಲೇ ಸಮಾಧಾನವಾಗಲ್ಲ. ಈ ನೀರು ಸಾಧಾರಣದ ನೀರಲ್ಲ, ಸಂಜೀವಿನಿ. ಇದ್ರಲ್ಲಿ ಒಂದ್ ಸತಿ ಓಡಾಡಿದ್ರೆ ಸಾಕು, ಐದ್ ದಿವಸದ ಆಯಾಸ 5 ನಿಮಿಷದಲ್ಲಿ ಪರಿಹಾರ ಆಗ್ಬಿಡುತ್ತೆ. ನೀವ್ ಸ್ವಲ್ಪ ಪರ್ಮಿಷನ್ ಕೊಟ್ರೆ ಹಾಗೆ ಸ್ವಲ್ಪ ನೀರಲ್ಲಿ ಓಡಾಡ್ತೀನಿ.
ಈ ವಾತಾವರಣದಲ್ಲಿ ಋಷಿಮುನಿಗಳು ತಪಸ್ಸು ಮಾಡ್ತಾ ಇದ್ರು ಅನ್ನೋದು ಖಂಡಿತ ಸತ್ಯ. ಇಂಥ ಪವಿತ್ರವಾದ ಸ್ಥಳದಲ್ಲಿ ನನಗೂ ಧ್ಯಾನ ಮಾಡಬೇಕು ಅಂತ. ನಾನು ಧ್ಯಾನ ಮಾಡ್ತೀನಿ, ನೀವು ಸ್ನಾನ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಕ್ಷಮಿಸಿ, ಹೀಗ್ ದುಡುಕಿ ಒಬ್ಬ ಹುಡುಗಿ ಕೈಲಿ ಏಟ್ ತಿಂತ ಇರೋದು ಇದೇ ಫಸ್ಟ್ ಟೈಮ್. ಸ್ನೇಹದಿಂದ ಕರ್ಕೊಂಡು ಬಂದು ಹೇಯವಾಗಿ ವರ್ತಿಸ್ತಿರೋ ಹುಡುಗನ್ನ ನಾನು ನೋಡ್ತಿರೋದು ಇದೇ ಫಸ್ಟ್ ಟೈಮ್. ಮಿಸ್ಟರ್ ರಂಜುಂಡ, ಇದಕ್ಕೇನು ನೀವು ನನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು? ನಾನು ಮೈ ಮರೆತು ತಪ್ಪಾಗಿ ನಡ್ಕೊಂಡೆ, ಅದಕ್ಕಾಗಿ ನಾನು ತುಂಬಾ ಪಶ್ಚಾತ್ತಾಪ ಪಡ್ತೇನೆ. ಇದೊಂದ್ಸಾರಿ ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ಮಿಸ್ಟರ್ ನಂಜುಂಡ, ಗೀತೆಯಲ್ಲಿ ಯೋಗ ಕರ್ಮಸು ಕೌಶಲಂ ಅಂತ ಒಂದು ವಾಕ್ಯ ಇದೆ. ಅದರ ಪ್ರಕಾರ ಒಂದು ವ್ಯಕ್ತಿ ತಾನು ಮಾಡೋ ಕರ್ತವ್ಯದ ಶ್ರೇಷ್ಠತೆಯಿಂದ ಮಾತ್ರ ಇನ್ನೊಬ್ಬರನ್ನ ಆಕರ್ಷಿಸಬಹುದು. ಮಿಸ್ಟರ್ ನಂಜುಂಡ, ಗೀತಾ ವಾಚನ ಭಗವದ್ಧ್ಯಾನಗಳಿಂದ ನಿಮ್ಮಂಥ ದುರ್ಬಲ ಮನಸ್ಸಿನವರು ಅಪಾರವಾದ ಆತ್ಮಶಕ್ತಿ ಗಳಿಸಬಹುದು. ತಗೊಳ್ಳಿ, ಕಾಫಿ ಕೊಡಿ. ನೀವು ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳಿದ್ರೆ ಮಾತ್ರ ನಾನು ತಗೊಳ್ಳೋದು. ಸರಿಪ್ಪ, ಈ ನಿಮಿಷದಿಂದ ಆದದ್ದನ್ನ ಇಬ್ರು ಮರ್ತಿಬಿಡೋಣ. ಕುಡಿ. ನೋಡಿದ್ರ ನಿಮ್ ಕೈ ಹೇಗ್ ನಡುಕ್ತಾ ಇದೆ? ಯಾಕೆ ಮನಸ್ಸಲ್ಲಿ ಕಲ್ಮಶ ಇರೋದ್ರಿಂದ. ನೋಡಿ ನನ್ ಕೈ. ಹೌದು, ನಿಮ್ ಕೈ ನಿಮ್ ಮನಸ್ಸಷ್ಟೇ ದೃಢವಾಗಿದೆ. ತಗೊಳ್ಳಿ.
ನಿಮ್ಮ ಮಕ್ಕನಾಗಲ್ಲ. ಅಂದ್ರೆ? ಅಂದ್ರೆ ನಿಮ್ಮ ಅಕ್ಕ ತುಂಬಾ ಮೃದು, ನಿಮ್ಮಷ್ಟು ಕಠಿಣ ಅಲ್ಲ ಅಂದೆ. ಮನುಷ್ಯ ನೆಡ್ಕೊಳ್ಳೋರ ಹತ್ರ ನಾನು ನಮ್ಮ ಅಕ್ಕನಷ್ಟೇ ಮೃದುವಾಗಿರಬಲ್ಲೆ ಸ್ವಾಮಿ. ಕಮಾನ್ ಕ್ಯಾಚ್ ಕ್ಯಾಚ್. ಹೇಳಿ ಹೋಗೋಣ ಇನ್ನೊಂದ್ಸಲ. ನಾನು, ನೀವು, ಅಕ್ಕ, ಭಾವ, ಅಂಕಲ್ ಎಲ್ಲರೂ ಬಂದು ಇಲ್ಲೇ ಲಿಮಿಟ್ ಆಗಿ ಅಡಿಗೆ ಮಾಡಿ ಲಿಮಿಟ್ ಆಗಿ ಊಟ ಮಾಡೋಣ. ನೀವು, ಅಕ್ಕ, ಭಾವ, ಅಂಕಲ್ ಎಲ್ಲರೂ ಇಸ್ಬಿಟ್ಟಾಡಿ ನಾನು ಓಂ ನಮೋ ನಾರಾಯಣಾಯ ಅಂತ ಧ್ಯಾನ ಮಾಡ್ತಾ ಕೂತ್ಕೊಡ್ತೀನಿ. ಯಾಕೆ ಹಾಗೆ ನಿಂತ್ಬಿಟ್ರಿ? ನಡೀರಿ, ಹೊತ್ತಾಯ್ತು. ಅಯೋಗ್ಯರು ಯಾವಾಗ ಎಲ್ಲಿಗೆ ಬೇಕಾದ್ರೂ ಬರ್ಬೋದ್ರಿ. ನಾನ್ ಬಂದಿರೋದು ಕ್ಯಾಪ್ಟನ್ ನೋಡಕ್ಕೆ. ಭಾವ ಮನೇಲಿಲ್ಲ, ಬರೋವರೆಗೂ ಕಾಯ್ತೀವ್ರಿ. ನೀವೇನ್ ಮಾತಾಡೋಕ್ ಬಂದಿದ್ದೀರಾ ಅನ್ನೋದು ನನಗೆ ಚೆನ್ನಾಗ್ ಗೊತ್ತು. ನೀವೇನ್ ಹೇಳಿದ್ರು ನಮ್ ಭಾವ ಖಂಡಿತ ನಂಬಲ್ಲ. ಅವ್ರ ನಂಬಿಸೋ ರೀತಿ ನನಗ್ ಗೊತ್ತಿದೆ ರೀ. ಏನ್ ಗೊತ್ತಿದೆ? ಏನ್ ಗೊತ್ತು ಅಂದ್ರಿ? ಏನ್ ಗೊತ್ತು ಅಂದ್ರ, ನಿಮ್ಮ ಅಕ್ಕ ನನ್ ಜೊತೆಲಿ ಎಡ್ಕಲ್ ಗುಡ್ಡಕ್ ಬಂದಿದ್ದನ್ನ ಅವ್ರ ಗಂಡಂಗ್ ಹೇಳಿದಾರ. ಕೇಳ್ರಿ ಕೇಳ್ರಿ. ಸ್ವಲ್ಪ ಹೊರಗೆ ಬರ್ತೀರಾ? ಪ್ರೈವೇಟ್ ಆಗಿ ನನ್ನ ಹತ್ರ? ನಡ್ಬೇಡಿ ಕ್ಯಾಪ್ಟನ್. ಕ್ಯಾಪ್ಟನ್, ಇದು ನಿಮಗೆ ಗೊತ್ತಿಲ್ಲದೆ ಇರೋ ನಿಮ್ಮ ಸಂಸಾರದ ಒಂದು ಕೊಟ್ಟು. ನನ್ನ ಸಂಸಾರದಲ್ಲಿ ನನಗೆ ಗೊತ್ತಿಲ್ಲದೆ ಇರೋ ಕೊಟ್ಟು ಸ್ವಲ್ಪ ಬರ್ತೀರಾ? ನೀನ್ ಸುಮ್ಮನೆ ಇರು ತಾಯಿ. ದೀಪ ಹಾಕೋ ಬರ್ದೆ ಬಿಡಿ, ದೀಪ ಹಾಕ್ಬಿಡಿ. ನನ್ನ ಅಂತರಂಗದ ಕತ್ಲೆಯಲ್ಲಿ ನಡೆದ ಕೆಟ್ಟ ಕಥೆನು ಬೆಳಕಿನಲ್ಲಿಂತು ಮುಖ ತೋರಿಸಿ ಹೇಳು ಆತ್ಮಶಕ್ತಿ ನನ್ನಲ್ಲಿಲ್ಲ. ಮಾಧವಿ, ನಾನು ಈ ಕಡೆ
ವಾತ್ಸಲ್ಯನು ಬಿಡಲಾರದೆ, ಆ ಕಡೆ ಕಾಮದ ಹಂಬಲಾನು ಹತ್ತಿಕ್ಕಲಾರದೆ, ಪಾಪ ಕೂಪಕ್ಕೆ ಜಾರ ಬಿದ್ದ ಒಂದು ಹೊಲಸ ಜೀವ, ಹೊಲಸ ಜೀವ. ಮಾತ್ರಿ, ಆ ದಿನ ನೀವು ಕಲ್ಲಿಕೋಟಕ್ಕೆ ಹೋದ್ಮೇಲೆ ನಾನು ನಂಜುಂಡನ್ ಜೊತೆಯಲ್ಲಿ ಒಬ್ಬಳೆ ಚಣಕಲ್ ಗುಡ್ಡಕ್ಕೆ ಹೋದೆ. ಅಪರಾಧವೂ ನನಗೆ ಕಾಣ್ತಾ ಇಲ್ಲ. ಪ್ರೇಮದ ಮೇಲೆ ಕಾಮ ನಡೆಸಿರೋ ಹೋರಾಟ ಇದು. ಮಾತ್ರಿ, ಯೋಚನೆ ಮಾಡಿ ನಿರ್ಧಾರವಾಗಿ ಹೇಳು. ಈಗ ನಿನ್ನ ಮನಸ್ಸಿನಲ್ಲಿ ನೆಲೆಸಿರೋದು ಕಾಮವು ಪ್ರೇಮವು ನಂಜುಂಡನು ನಾನು ನೀವೇ. ನಂಜುಂಡ, ನೀನ್ ಹೇಳಬೇಕು ಅಂತಿದ್ದ ನನ್ನ ಸಂಸಾರದ ಗುಟ್ನ ಮಾಧವಿನೇ ಎಲ್ಲ ವಿಶದವಾಗಿ ಹೇಳ್ಬಿಟ್ಲಪ್ಪ. ನಂಜುಂಡ, ಕಾಮ ಅಂತರಂಗದ ಅತ್ಯಂತ ಕ್ರೂರ ವೈರಿ. ಪ್ರೇಮ ಒಂದಕ್ಕೆ ಇರೋದು, ಅದನ್ನು ಗೆಲ್ಲೋ ಶಕ್ತಿ. ಇಷ್ಟು ದಿನ ಕಾಮದ ಬಲೆಯಲ್ಲಿ ಬಿದ್ದಿದ್ದ ನನ್ನ ಮಾಧವಿ ಇಂದು ಪ್ರೇಮದಿಂದ ಮತ್ತೆ ನನ್ನನ್ನು ಗೆದ್ದಿದ್ದಾಳೆ. ಕಾಮದ ಪ್ರತೀಕವಾದ ನಿನ್ನ ಸ್ನೇಹ ಇನ್ನವಳೆ ಬೇಡ. ನಂಜುಂಡ, ಪ್ಲೀಸ್ ಗೋ ಔಟ್. ಐ ಸೆಡ್ please go out.
I say.